ತಮಿಳರಿಗೂ ಸ್ವಾಗತ. ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಉಡುಪಿ ಜಿಲ್ಲೆ. 2019 ಸಾಲಿನಲ್ಲಿ ಉಡುಪಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಕಾರಣಿಕರ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಇವರ ಕಾಂಟ್ಯಾಕ್ಟ್ ಫೋನ್ ನಂಬರ್ ಈ ರೀತಿಯಾಗಿದೆ: 0820252947925. ಇವರ ಅಧಿಕೃತ ವೆಬ್ಸೈಟ್ ವಿಳಾಸ udupi.nic.in. ಉಡುಪಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಅರ್ಜಿ ನಮೂನೆಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ವಿಳಾಸ, ಇದರಲ್ಲಿ ದಿನಾಂಕ 2 ಡಿಸೆಂಬರ್ 2019 ಸದರಿ ವೆಬ್ಸೈಟ್ನಲ್ಲಿ ಚಾಲನೆಯಲ್ಲಿರುತ್ತದೆ. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸತಕ್ಕದ್ದು. ನಿಮ್ಮ ಅರ್ಜಿ ತಲುಪಲು ದಿನಾಂಕ 31/12 ಅಂದರೆ ಡಿಸೆಂಬರ್ 2019 ಕೊನೆಯ ದಿನವಾಗಿದೆ. ಗ್ರಾಮ ಲೆಕ್ಕಿಗರ ಒಟ್ಟು 18 ಹುದ್ದೆಗಳಿಗೆ ವಿದ್ಯೆ ಅರ್ಹತೆ ದ್ವಿತೀಯ ಪಿಯುಸಿ ಅಂದರೆ 12ನೇ ತರಗತಿ ಆಗಿರಬೇಕು. ಈ ವಿದ್ಯೆ ಅರ್ಹತೆಯನ್ನು ಹೊರತುಪಡಿಸಿ ಜೆಒಸಿ ಡಿಪ್ಲೊಮಾ ಇತರೆ ಪರಿಗಣಿಸಲಾಗುವುದಿಲ್ಲ. ಹಾಗೂ ಎರಡನೇದಾಗಿ ಕಂಪ್ಯೂಟರ್ ಜ್ಞಾನ ಉಳ್ಳವರಾಗಿರಬೇಕು. ಇವರಿಗೆ ವೇತನ ಶ್ರೇಣಿ 21,400 ರೂಪಾಯಿಯಿಂದ 42,000 ರೂಪಾಯಿಗಳು. ಅರ್ಜಿ ಶುಲ್ಕ ಹಾಗೂ ಇತರೆ ವಿವರದ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತರಲಿದ್ದೇವೆ. ಈಗ ಬನ್ನಿ ಉದ್ಯೋಗಕ್ಕೆ ಸಂಬಂಧಪಡುವಂತಹ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ. ಕೆಎಎಸ್ ನೇಮಕಾತಿ ಹೈಕೋರ್ಟ್ ಆದೇಶ ಪಾಲನೆಗೆ ನಿರ್ಧಾರ. 1998 ಸಾಲಿನ ಕೆಎಎಸ್ ಅಕ್ರಮ ನೇಮಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2016 ಜುಲೈ 21 ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪಾಲಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಟಿಪ್ಪಣಿ ಸಿದ್ಧಗೊಂಡಿದ್ದು, ಅಧಿಕೃತ ಆದೇಶ ಇನ್ನಷ್ಟೇ ಹೊರಬೀಳಬೇಕಿದೆ. ಹೈಕೋರ್ಟ್ ಆದೇಶ ಪಾಲನೆಗೆ ಸರ್ಕಾರ ನಿರ್ಧರಿಸಿದರೆ ಸುಮಾರು 36 ಅಭ್ಯರ್ಥಿಗಳು ಕೆಲಸ ಕಳೆದುಕೊಳ್ಳಲಿದ್ದಾರೆ. ಅದೇ ರೀತಿ 11 ಮಂದಿ ಐಎಎಸ್ ಅಧಿಕಾರಿಗಳಿಗೆ ಸೇವಾ ಹಿಂಬಡ್ತಿ ಆಗಲಿದೆ ಮತ್ತು 155 ಅಧಿಕಾರಿಗಳಿಗೆ ಅಂತರ್ ಇಲಾಖಾ ಸ್ಥಾನ ಪಲ್ಲಟ ಆಗಲಿದೆ. ಹೈಕೋರ್ಟ್ ನಿರ್ದೇಶನ 2 ಮತ್ತು 3 ಅನ್ವಯ ಕೆಪಿಎಸ್ಸಿ 2019 ಆಗಸ್ಟ್ 22 ಪ್ರಕಟಿಸಿದ್ದ ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಯಥಾವತ್ತಾಗಿ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ ಎನ್ನಲಾಗಿದೆ. ಧನ್ಯವಾದಗಳು.